ಚುನಾವಣೆ ಮಾಡುವುದಕ್ಕೆ JDS ಬಳಿ ಅಸ್ತ್ರವಿಲ್ಲ, ಅದಕ್ಕೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಸುರೇಶ್ ಗೌಡರ ಆರೋಪಕ್ಕೆ ಸಚಿವ ಚಲುವರಾಯಸ್ವಾಮಿ ತಿರುಗೇಟು ನೀಡಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಚುನಾವಣಾಧಿಕಾರಿಗಳ ಜೊತೆ MLC ಸಭೆ ನಡೆಸಿದ್ದಾರೆ ಎಂಬ ಮಾಜಿ ಶಾಸಕ ಸುರೇಶ್ ಗೌಡ ಆರೋಪದ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಇದರ ಬಗ್ಗೆ ನನಗೆ ಗೊತ್ತಿಲ್ಲ, ನನಗೂ ಇದಕ್ಕೂ ಸಂಬಂಧವಿಲ್ಲ, ನಾಗಮಂಗಲದಲ್ಲಿ ನಾನು ಇರಲೂ ಇಲ್ಲ, ವೈಶಾಲಿ ಹೋಟೆಲ್ಗೆ ಹೋಗಿ 2 ತಿಂಗಳಾಗಿದೆ, ಯಾರು ಸೇರಿದ್ರು ಯಾತಕ್ಕೆ ಸೇರಿದ್ರು ಏನು ಅಂತೂ ಗೊತ್ತಿಲ್ಲ, ಮರಿ ತಿಬ್ಬೇಗೌಡ ನನಗೆ ಹೇಳಿಲ್ಲ, ಅದ್ಯಾವುದೂ ಸಹ ನನಗೆ ಗೊತ್ತಿಲ್ಲ ಎಂದರು. ನನಗೆ ಆ ವಿಚಾರ ಯಾರು ಗೊತ್ತೂ ಇಲ್ಲ, ನನಗೆ ಅದು ಸಂಬಂಧನೂ ಇಲ್ಲ. ಮೊನ್ನೆ ನಾನು ಇರಲಿಲ್ಲ ಅಲ್ಲಿ, ನಾನು ನಾಗಮಂಗಲಕ್ಕೆ ಹೋಗಿಲ್ಲ, ನಿನ್ನೆ ಮಧ್ಯಾಹ್ನ ನಾಗಮಂಗಲದಲ್ಲಿ ಹೋಗಿದ್ದೆ ಅಷ್ಟೇ. ವೈಶಾಲಿಗೆ ಹೋಗಿ 2 ತಿಂಗಳಾಗಿರ್ಬೇಕು ನನಗೆ, ಯಾರು ಸೇರಿದ್ರು ಯಾತಕ್ಕೆ ಸೇರಿದ್ರು ಯಾರು ಏನು ನನಗೆ ಗೊತ್ತಿಲ್ಲ, ಗೊತ್ತಿಲ್ಲ ನನಗೆ, ಅದು ಗೊತ್ತಿಲ್ಲ. ಮತ್ತೆ ಬೇಕೊಟ್ಟರು ನನಗೇನು ಹೇಳಿಲ್ಲ, ನನಗೆ ಅದು ಯಾವುದೂ ಪರಿಚಯ ಗೊತ್ತಿಲ್ಲ. ಗಣಿ ಮಾಲೀಕರಿಂದ ಚುನಾವಣಾ ಫಂಡ್ ಕಲೆಕ್ಟ್ ಎಂಬ ಸುರೇಶ್ ಗೌಡ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಅವರಿಗೆ ತಗೊಂಡು ಅಭ್ಯಾಸ ಇದೆ, ಅದಕ್ಕೆ ಅವರು ಹೇಳಿರ್ತಾರೆ, ಪಾಪ ಏನು ತಗೊಂಡಿದ್ರು ಅದನ್ನು ಇವರು ಈಗ ತಗೊಳ್ತಿದ್ದಾರೆ ಅಂತ ಅಂದ್ಕೊಂಡಿರ್ತಾರೆ ಅಷ್ಟೆ. ಪಾಪ ಅಂದ್ಕೊಳ್ಳಿ ಬಿಡಿ, ಅವರು ಏನು ಸಿಗದಿದ್ದಾಗ ಈ ರೀತಿಯ ಆರೋಪ, ಚುನಾವಣೆ ಮಾಡೋದಕ್ಕೆ ಅಸ್ತ್ರ ಇಲ್ಲ ಅದಕ್ಕೆ ಆರೋಪ ಮಾಡ್ತಿದ್ದಾರೆ. ನಮ್ಮ ಹತ್ರ ಅಭಿವೃದ್ಧಿ ಕೆಲಸ ಗ್ಯಾರಂಟಿ, ಶುಗರ್ ಕಾರ್ಖಾನೆ, ಒಗ್ಗಟ್ಟು ಪ್ರಚಾರ ಮಾಡ್ತಿದ್ದೇವೆ ಇದೆ, ಅವರ ಹತ್ರ ಏನೂ ಇಲ್ಲ. ಸಿದ್ದರಾಮಯ್ಯ, DK ಶಿವಕುಮಾರ್ ನನ್ನ ಮೇಲೆ ಆರೋಪ ಮಾಡಬೇಕಷ್ಟೆ, ನಾವು ಒಕ್ಕಲಿಗರು ತಾನೇ, ಗಣಿಗ ರವಿಕುಮಾರ್, ಬಾಪಣ್ಣ, ಉದಯ್ ಗೆಲ್ಲಿಸಿಲ್ವಾ, ಒಕ್ಕಲಿಗರು ಏನು ಇವರು ಹೇಳಿದಾಗೆ ಕೇಳ್ತಾರೆ ಅಂತಾನ. ಯಾವುದೇ ಸಮಾಜ ಒಂದು ಪಕ್ಷಕ್ಕೆ ಸೀಮಿತವಾಗಿರುವುದಿಲ್ಲ, ಎಲ್ಲ ಪಕ್ಷಕ್ಕೂ ಇರುತ್ತೆ, ಎಲ್ಲ ಸಮಾಜ ಕೂಡ ನಮ್ಮ ಪರವಾಗಿದೆ, ಚುನಾವಣೆ 26ರವರೆಗೆ ಇದೆ, ನೋಡೋಣ, ಕಿವಿ ಗಟ್ಟಿ ಮಾಡ್ಕೊಳ್ಳೋಣ ಬಿಡಿ ಎಂದರು. ಪಾಪ ಅವ್ರಿಗೆಲ್ಲ ತಗೊಂಡು ಅಭ್ಯಾಸ ಅಲ್ವಾ, ಹೇಳಿರ್ತಾರೆ ಪಾಪ ಅವರು ಏನು ತಗೊಂಡಿದ್ರು ಅದನ್ನ ಇವರು ತಗೋತಾ ಇರ್ಬೋದು ಅಂತ ಅಂದ್ಕೊಂಡಿರ್ತಾರೆ, ಅಂದ್ಕೊಳ್ಳಿ ಬಿಡಿ ಪಾಪ ಅವರು. ಈಗ ಏನು ಸಿಗದೇ ಇದ್ದಾಗ ಏನು ಮಾಡೋದು, ಚುನಾವಣೆ ಮಾಡೋದಕ್ಕೆ ಅವ್ರ ಹತ್ರ ಅಸ್ತ್ರ ಇಲ್ಲದೆ ಇದ್ದಾಗ ನಮ್ಮ ಹತ್ರ ಅಭಿವೃದ್ಧಿ ಕೆಲಸ ಇದೆ, ಒಗ್ಗಟ್ಟಾಗಿದೆ, ನಮ್ಮ ಕ್ಯಾಂಡಿಡೇಟ್ ಲೋಕಲ್ಲು, ಆಗಲೇ 4 ರೌಂಡ್ ಸುತ್ತಿದ್ದೀವಿ, ಸೊ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೀವಿ, ಅಭಿವೃದ್ಧಿ ಕೆಲಸ ಕೊಡ್ತಿದ್ದೀವಿ, ಶುಗರ್ ಫ್ಯಾಕ್ಟ್ರಿ ಮಾಡ್ತಾಯಿದ್ದೀವಿ, ವಿಶ್ವವಿದ್ಯಾಲಯ ಮಾಡ್ತೀವಿ, ಅವ್ರು ಏನು ಹೇಳಬೇಕು, ಚಲುವರಾಯಸ್ವಾಮಿ ಮೇಲೋ, ಸಿದ್ದರಾಮಯ್ಯ ಮೇಲೋ, DK ಮೇಲೋ ಒಂದು ಏನಾರು ಆರೋಪ ಮಾಡಲಿ ಬಿಡಿ ಸರ್. ಈಗ ಒಕ್ಕಲಿ, ನಾವು ಒಕ್ಕಲಿಗರಲ್ವಾ, ಈಗ ಇವನು ಗೆಲ್ಸಿಲ್ವಾ, ನನಗೆ ಗೆಲ್ಸಿಲ್ವಾ, ಬಾಬಣ್ಣನ ಗೆಲ್ಸಿಲ್ವಾ, ಉದಯನ ಗೆಲ್ಸಿಲ್ವಾ, ದರ್ಶನ ಗೆಲ್ಸಿಲ್ವಾ, ರೀ ಏನು ಒಕ್ಕಲಿಗರೇನು ಇವ್ರು ಹೇಳ್ದಂಗೆ ಕೇಳ್ಬಿಡ್ತಾರೆ ಅಂತ ಆಯ್ತಪ್ಪ. ಯಾವ ಸಮಾಜನೂ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರಲ್ಲ, ಎಲ್ಲ ಪಕ್ಷಕ್ಕೂ ಎಲ್ಲ ನಾಯಕಕ್ಕೂ ಇರುತ್ತೆ. ಬಟ್ ಪಾಪ ನಾವೆಲ್ಲ ಗೆಲ್ಲೋದಕ್ಕೆ ಸಹಾಯ ಮಾಡಿಲ್ವಾ, ಎಲ್ಲ ಸಮಾಜನೂ ನಮ್ಮ ಜೊತೆಲಿದೆ, ಒಕ್ಕಲಿಗರು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ, ಒಬ್ಬರು ಅತ್ಯಂತ ಬ್ರಾಹ್ಮಣರು, ನಾವು ಕಾಂಗ್ರೆಸ್ಗೆ ಯಾವತ್ತೂ ಓಟ್ ಹಾಕಿಲ್ಲಪ್ಪ, ಚಲುವರಾಯಸ್ವಾಮಿ ನಿನಗೋಸ್ಕರ ಹಾಕ್ತೀನಿ ಅಂತ ಒಬ್ಬರು ಹಾಕಿದ್ರು. ಹಂಗೆ ಏನೋ ಒಂದು ಮಾತಾಡ್ತಾರೆ, ಮಾತಾಡಲಿ ಹುಡುಗರು, ಚುನಾವಣೆವರೆಗೂ 26ವರೆಗೂ ನಾವು ಕೇಳೋ ಕಿವಿ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋಣ. ಹಾಂ, ಸೊ ಅವ್ರು ಹೇಳೋದಕ್ಕೆಲ್ಲ ಉತ್ತರ ಕೊಡೋದಕ್ಕಿಂತ ಕಿವಿ ಗಟ್ಟಿ ಮಾಡ್ಕೊಂಡು ಚುನಾವಣೆ ಮಾಡೋಣ, ಚುನಾವಣೆ ಆಗುತ್ತೆ, ಒಳ್ಳೇದಾಗುತ್ತೆ, ಗೆಲ್ತೀವಿ, ನೀವು ನಾವೆಲ್ಲ ಇಲ್ಲೇ ಓಡಾಡ್ತಿರ್ತೀವಿ, ನೀವು ನೋಡ್ತಾ ಇರ್ತೀರ ಮಾಧ್ಯಮದವರು, ಒಳ್ಳೇದಾಗುತ್ತೆ.